ಇದರ ಸುವರ್ಣ ಮಿಲನ 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 ಪಾಪು ನಿಮ್ಮ ತಾತನ ಮನೆ ಸಹವಾಸ ಸದ್ಯಕ್ಕೆ ಸಾಕು ನಮ್ಮನೆಗೆ ನಾವು ಹೋಗೋಣ ಅಲ್ಲಿ ಅಜ್ಜಿ ತಾತ ಅಪ್ಪ ಎಲ್ಲರೂ ಇರ್ತಾರೆ ಇನ್ನೂ ಇಲ್ಲೇ ಇದ್ರೆ ಇನ್ನೂ ಎಂತೆಂಥ ಮಾತು ಕೇಳಬೇಕೋ ಏನೋ ನಿಮ್ಮ ಅಪ್ಪನ ಬಗ್ಗೆ ಯಾರು ಕೆಟ್ಟದಾಗ ಮಾತಾಡಿದ್ರೆ ನಂಗೊಂಚೂರು ಇಷ್ಟ ಆಗಲ್ಲ ಏನೇ ಒಬ್ಬೊಬ್ಳೆ ಏನೋ ಒಟ್ಟುಗುಡ್ತಾ ಇದೆಯಾ ನನ್ನ ಮಗಳ ಜೊತೆ ನಾನು ಮಾತಾಡ್ತಿದ್ರೆ ನಿನ್ಗೆ ಹಾ ಕೇಳಿಸುತ್ತಾ ನಿನ್ ತುಂಬ ಅತಿ ಆಯ್ತು ಕಣೆ ಸಾರಿ ಕಣೆ ನೀನು ಇಷ್ಟೊಂದು ಸೀರಿಯಸ್ ಆಗಿ ತಗೋತೀಯ ಅಂತ ನನಗೇನು ಗೊತ್ತಿತ್ತು ಅದಿರಲಿ ಇದೆಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದೆಯಾ ನನ್ನ ಮನೆಗೆ ನಿನ್ನ ಮನೆನಾ ಇದು ನಿನ್ನ ಮನೆನೇ ತಾನೆ ಇನ್ಯಾವ ಮನೆಗೆ ಹೋಗ್ತಾ ಇದೆಯಾ ಯಾಕೆ ನಂಗೊಬ್ರು ಗಂಡ ಇದ್ದಾರೆ ಅವ್ರಿಗೊಂದು ಮನೆ ಇದೆ ಅದು ನನ್ನ ಮನೆ ಅನ್ನೋದು ಮರ್ತುಬಿಟ್ಯಾ ಹಾಗಾದ್ರೆ ನೀನು ಬೆಂಗಳೂರಿಗೆ ಹೊರಟಿದ್ಯಾ ಹೌದು ನನಗೆ ಇಲ್ಲಿರೋಕ್ಕಾಗ್ತಿಲ್ಲ ಅಂಥದ್ದೇನಾಯ್ತೆ ಇನ್ನೇನಾಗಬೇಕು ಕೇಳಬಾರ್ದನ್ನೆಲ್ಲ ಕೇಳಾಯ್ತಲ್ಲ ಅಪ್ಪನ ಮದುವೆ ವಿಷಯ ಮಾತಾಡ್ತಿದ್ಯಾ ನೀನೇ ಯೋಚನೆ ಮಾಡು ಪ್ರಾರ್ಥನಾ ಈ ವಯಸ್ಸಲ್ಲಿ ಒಂಟಿಯಾಗಿದ್ರೆ ಏನು ಚಂದ ಮತ್ತೆ ಅದೇ ಮಾತಾಡಬೇಡ ನೀನು ನಾನು ಹೋಗ್ತಾ ಇದ್ದೀನಿ ಮದುವೆನಾರು ಮಾಡಿಸು ಪ್ರಸ್ಥಾನಾರು ಮಾಡಿಸು ಆ ಹೋಲ್ಸ್ನೆಲ್ಲ ನನ್ನ ಹತ್ರ ಮಾತಾಡಕ್ಕೆ ಬರಬೇಡ ಹೊರಡೋಕ್ಕೆ ಮುಂಚೆ ಒಂದು ಮಾತು ಹೇಳ್ತಾ ಇದ್ದೀನಿ ಕೇಳು ಇದೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡು ಏನೇನೋ ಮಾತಾಡಿ ಅಪ್ಪಂಗೆ ತಲೆ ಕೆಡಿಸ್ಬೇಡ ಅಯ್ಯೋ ಹೊರಡ್ತೀನಿ ಅಂದವಳು ಹೊರಟೇ ಬಿಟ್ರೆ ಹೇಗೆ ಅಪ್ಪ ಪ್ರಾರ್ಥನಾ ಅಪ್ಪ ಅಪ್ಪ ನೋಡಪ್ಪ ಇವ್ಳು ಬೆಂಗಳೂರಿಗೆ ಹೊರಟಿದ್ದಾಳೆ ಪ್ರಾರ್ಥನಾ ಒಬ್ಳೇ ಹೋಗ್ಬೇಡ ಕಣೆ ಯಾಕೆ ಏನಾಯ್ತು ಯಾಕೆ ಜಗಳ ಆಡ್ತಾ ಇದ್ದೀರಾ ಮತ್ತೆ ನೋಡಪ್ಪ ಇವಳು ಒಬ್ಳೆ ಬೆಂಗಳೂರಿಗೆ ಹೊರಡ್ತಾ ಇದ್ದಾಳೆ ಅಯ್ಯೋ ಯಾಕಮ್ಮ ಸಮರ್ಥದ ಫೋನ್ ಮಾಡಿದ್ರೆ ಅವನೇ ಬಂದ್ಬಿಡ್ತಿದ್ನಲ್ಲ ತಡಿ ನಾನು ಅವನಿಗೆ ಫೋನ್ ಮಾಡ್ತೀನಿ ಬೇಡ ಅವ್ರು ಅಲ್ಲಿಂದ ಇಲ್ಲಿಗೆ ಬರೋವರೆಗೂ ನಾನು ಕಾಯಕ್ಕಾಗಲ್ಲ ನಾನು ಈಗಲೇ ಹೋಗ್ತೀನಿ ಹಾಗಂದ್ರೆ ಹೇಗಮ್ಮ ನಾನು ನಿನ್ನ ಜೊತೆ ಬರ್ತೀನಿ ನೀನು ಒಬ್ಬಳನೇ ಕಳ್ಸಕ್ಕೆ ಮನಸ್ಸಾಗ್ತಿಲ್ಲ ಬಟ್ಟೆ ಬದಲಾಯಿಸ್ಕೊಂಡು ಬರ್ತೀನಿ ಬೇಡ ಅಂತ ಹೇಳಿದ್ನಲ್ಲ ನನ್ನ ಗಂಡನ ಮನೆಗೆ ಹೋಗೋಕೆ ನನಗೆ ಗೊತ್ತಾಗುತ್ತೆ ಯಾರು ನನ್ನ ಕರ್ಕೊಂಡು ಹೋಗೋದೇನು ಬೇಕಿಲ್ಲ ಪ್ಲೀಸ್ ನನ್ನ ಬಿಟ್ಬಿಡಿ ನಾನು ಹೋಗ್ತೀನಿ ಅಯ್ಯೋ ತಡಿಯೇ ಮಾರಾಯ್ತಿ ನಿನ್ನ ಗಂಡನ ಮನೆಗೆ ನೀನೇ ಹೋಗುವಂತೆ ಮಗುನ ಎತ್ಕೊಂಡು ಲಗೇಜ್ ಎತ್ಕೊಂಡು ಎಷ್ಟು ದೂರ ಅಂತ ಹೋಗ್ತೀಯಾ ಅಟ್ಲೀಸ್ಟ್ ಬಸ್ ಸ್ಟಾಪ್ ತನಕ ನಾನು ಬಿಡ್ತೀನಿ ಸರಿನಾ ಆಯಿತು ಬೇಗ ಬಾ ಪುಟ್ಟಿ ಹೋಗಿ ತಲುಪಿದ ಮೇಲೆ ಫೋನ್ ಮಾಡಿ ತಿಳಿಸು ಆಯ್ತಾ ಹೊರಡಣ್ವಾ ಈಶ್ವರ ನನ್ನ ಮಗಳು ಅವಳಾಗೆ ಗಂಡನ ಮನೆ ಹೋಗೋ ಹಾಗೆ ಮಾಡಿದೆಯಲ್ಲಪ್ಪ ಹಾಗೇನೆ ಗಂಡನ ಜೊತೆ ಸೇರೋ ಹಾಗೆ ಮಾಡಪ್ಪ ನಾನು ಇನ್ನೇನು ಕೇಳಲ್ಲ ಹೇಳಮ್ಮ ಪ್ರಾರ್ಥನಾ ಹಲೋ ನಾನು ತಾಯಿ ಓ ಅಣ್ಣ ನೀವಾ ಮೊನ್ನೆಯಿಂದ ನನ್ನ ಸೊಸೆನೇ ಕಾಲ್ ಮಾಡ್ತಾ ಇದ್ಲಲ್ಲ ಈಗಲೂ ಅವಳೇ ಮಾಡಿದಾಳೆ ಅನ್ಕೊಂಡೆ ಇನ್ಮೇಲೆ ಅವಳೆಲ್ಲಿ ಫೋನ್ ಮಾಡ್ತಾಳೆ ಯಾಕಣ್ಣ ಏನಾದರೂ ಪ್ರಾಬ್ಲಮ್ಮಾ ಇಲ್ಲ ತಾಯಿ ಎಲ್ಲ ನಾವು ಅನ್ಕೊಂಡ ಹಾಗೆ ಆಗ್ತಾ ಇದೆ ಅವಳು ಅಲ್ಲಿ ಬರೋಕ್ಕೆ ಹೊರಟ್ಬಿಟ್ಟಿದ್ದಾಳೆ ಅದು ಅವಳಾಗೆ ಹಠ ಮಾಡಿ ವಾಟ್ ಪ್ರಾರ್ಥನಾ ತಾನಾಗೆ ಇಲ್ಲಿಗೆ ಹೊರಟ್ಬಿಟ್ಲ ಎಂತ ಸುದ್ದಿ ಹೇಳಿದ್ರಿ ಅಣ್ಣ ಹಲೋ ದುಷ್ಟ ಯಾಕೋ ನನ್ನ ಸೊಸೆನ ಇಷ್ಟು ದಿನ ನಿಮ್ಮ ಮನೆಯಲ್ಲೇ ಉಳಿಸ್ಕೊಂಡಿದ್ದೆ ಮಗನ ಜೊತೆನೆ ಕಳಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ ತಾನೆ ಅಯ್ಯೋ ಮಾಡಿದ್ದೆಪ್ಪ ಆದರೆ ಅವಳನ್ನ ನೋಡಿದ ಮೇಲೆ ಬದಲಾಯಿಸ್ಕೊಂಡೆ ಎರಡು ದಿವಸ ದೂರ ಇದ್ರೆ ಅವಳನ್ನ ಅವಳು ಪ್ರಶ್ನೆ ಮಾಡೋಕ್ಕೆ ಸಮಯ ಸಿಗುತ್ತಲ್ಲ ಅಂತ ಅಂದ್ಕೊಂಡೆ ಎಲ್ಲ ನಾನು ಅಂದ್ಕೊಂಡ ಹಾಗೆ ಆಯಿತು ಅದನ್ನು ನಾನು ನಮಗೆ ಹೇಳಬೇಕಾಗಿತ್ತಾನೆ ನೀನೊಬ್ಬನೇ ಪ್ಲ್ಯಾನ್ ಮಾಡಿದ್ರೆ ನಮಗೆ ಹೇಗೋ ಗೊತ್ತಾಗಬೇಕು ಏನೋ ನೀನು ಅವಳು ಇಲ್ಲೇ ಇರುವಾಗ ಹೇಗೋ ಫೋನಲ್ಲಿ ಎಲ್ಲ ಹೇಳೋಕ್ಕಾಗ್ತಿತ್ತು ಈಗೇನು ನಿನ್ನ ಸೊಸೆ ಬರ್ತಿದ್ದಾಳೆ ತಾನೆ ಇನ್ನೇನು ಚಿಂತೆ ಬೇಡ ನಿನಗೆ ಗುಡ್ ನೋಡು ಮತ್ತೆ ನಿನ್ನ ಮಗಳನ್ನು ನಿಮ್ಮನೆ ಕಳಿಸೋದಿಲ್ಲ ಅವಳನ್ನೇನಾದರೂ ನೋಡಬೇಕು ಅಂತ ಅನಿಸಿದ್ರೆ ನೀನೇ ಇಲ್ಲಿಗೆ ಬರಬೇಕು ಅಷ್ಟೇ
ನೀನ್ ಕಳಿಸಿದ್ರು ನನ್ನ ಮಗಳು ಬರಲ್ಲ ಬರ್ಕೊಡ್ತೀನಿ ಬೇಕಾದ್ರೆ ನನ್ನ ಗಂಡನ ಮನೆಗೆ ನಾನೇ ಹೋಗ್ತೀನಿ ನಾನು ಕಳಿಸ್ಕೊಡಕ್ಕೆ ಯಾರು ಬರಬೇಕಾಗಿಲ್ಲ ಅಂತ ನನ್ನನ್ನು ಮಾತಾಡಕ್ಕೂ ಬಿಡದೆ ಹೊರಟಬಿಡಿದಾಳೆ ಹೌದಾ ಅವಳು ಇಲ್ಲಿ ಬರಲಿ ಮುಂದೆ ಏನಂತ ಆಮೇಲೆ ಯೋಚನೆ ಮಾಡೋಣ ಹಾ ಓ ಮರೆಯ ಅವಳು ಬಂದು ತಲುಪಿದ ಕೂಡಲೇ ಒಂದು ಫೋನ್ ಮಾಡೋದು ಮರಿಬೇಡ ಒಬ್ಬಳೇ ಹೊರಟಿದಾಳೆ ಅಲ್ವಾ ಆ ಆತಂಕ ಆಗ್ತಾ ಇದೆ ಡೋಂಟ್ ವರಿ ಐ ವಿಲ್ ಲೆಟ್ ಯು ನೋ ಓಕೆ ಬೈ ಬೈ ನೋಡಿದ್ರೆ ಸಂಜಯ್ ನನ್ನ ಸೊಸೆ ಅವಳಾಗೋಳೆ ಇಲ್ಲಿಗೆ ಹೊರಟಿದ್ದಾಳೆ ಇನ್ಮೇಲೆ ಇಲ್ಲೇ ನಮ್ಮ ಮಗನ ಜೊತೆ ಇರ್ತಾಳಲ್ವಾ ಡೆಫಿನೆಟ್ಲಿ ಸಂಜಯ್ ಇಷ್ಟು ದಿನ ನಮ್ಮ ಮುಂದೆ ಚೆನ್ನಾಗಿರೋ ತರ ನಾಟಕ ಆಡ್ತಿದ್ರಲ್ಲ ಈಗ ಅದೆಲ್ಲನೂ ನಿಜ ಆಗುತ್ತೆ ಏ ಬಿಡ್ರಿ ರೀ ನಿಮಗೆ ಸಿಗದಿರ ಹೆಣ್ಣ ನಿಮಗೆ ಏನು ಬಲ್ಗೈ ಇಲ್ವಾ ಎಡಗೈ ಇಲ್ವಾ ನಮ್ಮ ಮನೆ ಹತ್ರ ಒಂದು ಹೆಣ್ಣಿದೆ ಆರಾಮಾಗಿ ಕೂರಿಸ್ಬಿಡೋಣ ಮದುವೆ ಮಾಡಿಬಿಡೋಣ ಬಿಡಿ ಹ್ಞೂ ಏ ಬೇಗನೆ ಮಾಡೋಣ ಬಿಡಿ ಒಂದು ನಿಮಿಷ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಇವತ್ತು ತಕ್ಕ ಮಟ್ಟಕ್ಕೆ ಗುಡ್ ನ್ಯೂಸ್ ಹೇಳ್ತೀನಿ ಏನ್ರಿ ಹೇಳ್ತಾ ಇರಾ ನೀವು ನಿಮ್ಮ ಬಾಯಲ್ಲಿ ಇಂಥ ಮಾತಾ ಅದೇನು ಹೇಳ್ತಿರು ಹೇಳ್ರಿ ನೀವು ಹೇಳೋದು ಕೇಳಿ ಆಂಜನೇಯನ ನಡ್ಕೋಬಿಡ್ಬೇಕು ಹೇಳಿ ನಿಮ್ಮ ಪ್ಲಾನ್ ಇಷ್ಟು ಬೇಗ ವರ್ಕೌಟ್ ಆಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಏನು ಹೇಳ್ತಾ ಇದ್ದೀರಾ ಇವಾಗ ತಾನೇ ಪ್ರಾರ್ಥನಾನ ಬೆಂಗಳೂರು ಬಸ್ ಹತ್ತು ಬಂದೆ ಓ ಪರವಾಗಿಲ್ವೇ ಲವ್ ಸ್ವಲ್ಪ ಜಾಸ್ತಿನೇ ಆದಂಗಿದೆ ಏನಂದ್ರೆ ಏನಿಲ್ಲ ಅಲ್ಲ ಇಷ್ಟು ಬೇಗ ಹೊರಟಿದ್ದಾರೆ ಅದು ಒಬ್ಬರೇ ಹೊರಟಿದ್ದಾರೆ ಅಂದರೆ ಎಷ್ಟು ಲವ್ ಇರಬೇಡ ಗಂಡನ ಮೇಲೆ ಹೌದು ನೀನು ಭಾವಂಗೆ ಡಿವೋರ್ಸ್ ಕೊಡದೆ ಒಳ್ಳೆ ಕೆಲಸ ಮಾಡಿದೆ ನೀನೇನಾದರೂ ಡಿವೋರ್ಸ್ ಕೊಟ್ಟಿದ್ರೆ ಅವ್ರು ಇನ್ನೊಂದು ಮದುವೆ ಆಗಿರ್ತಿದ್ರು ಅಂತ ಹೇಳಿದೆ ಅಷ್ಟೇ ಅವಳ ಮುಖ ನೋಡೋಕ್ಕೆ ಆಗಲಿಲ್ಲ ನಾನು ಇನ್ನೇನಾದರೂ ಕಂಟಿನ್ಯೂ ಮಾಡಿದ್ರೆ ಅತ್ತೆ ಬಿಡ್ತಿದ್ಲೇನೋ ಪಾಪ ಅಲ್ಲ ರೀ ಇಷ್ಟಕ್ಕೆ ಎದ್ದು ಗಂಡನ ಮನೆಗೆ ಹೊರಟಿದ್ದಾರೆ ಅಂದರೆ ಇನ್ನು ಗಂಡನ ಮನಸ್ಸಲ್ಲಿ ಮನೆ ಮಾಡೋದು ಏನೂ ದೊಡ್ಡ ವಿಷಯ ಅಲ್ಲ ಅಲ್ವನ್ರಿ ಚಿಂತನ ಅವರೇ ಇರ್ಬೋದೇನೋ ಒಟ್ಟಿನಲ್ಲಿ ಅವಳಿಗೆ ಭಾವ ಮೇಲೆ ಪ್ರೀತಿ ಇದೆ ಅನ್ನೋದಂತೂ ಸ್ಪಷ್ಟ ಆಯಿತು ಭಾವ ಹತ್ರ ಹೋಗು ಅಂತ ನಾವು ಯಾರಾದರೂ ಹೇಳ್ತೀವಿ ಅಂತ ನೋಡ್ತಾ ಇದ್ಲು ಭಾವಕ್ಕೆ ಫೋನ್ ಮಾಡೋಕ್ಕೂ ಟ್ರೈ ಮಾಡಿದ್ಲು ಸ್ವಾಭಿಮಾನ ಬಿಡಲಿಲ್ಲ ಅನಿಸುತ್ತೆ ಅದಕ್ಕೆ ಅತ್ತೆಗೆ ಫೋನ್ ಮಾಡಿ ಅವ್ರ ಬಗ್ಗೆ ವಿಚಾರಿಸಿದ್ಲು ಇದನ್ನೆಲ್ಲ ನೋಡ್ತಿದ್ರೆ ಪ್ರಾರ್ಥನೆಗೆ ಭಾವ ಕಂಡ್ರೆ ಇಷ್ಟ ಅಂತ ಯಾರಾದರೂ ಹೇಳ್ತಾರೆ ನಾ ಮೊದಲೇ ಹೇಳಿಲ್ವೇನ್ರಿ ಈ ಪ್ರೀತಿ ಅನ್ನೋದೇ ಹಾಗೆ ಮುಚ್ಚಿಡೋಕ್ಕಾಗಲ್ಲ ಕಣ್ರಿ ಚಿಂತನ ಅವರೇ ನನಗೂ ಹಾಗೆ ಅನ್ನಿಸ್ತಿದೆ ಏನೋ ನಿಮಗೂ ಹಾಗೆ ಅನ್ನಿಸ್ತಾ ಇದೆಯಾ ನಾನು ಬಚಾವಾದೆ ಬಿಡಿ ಸೊ ಇವಾಗ ಮುಂದಿನ ಕಾರ್ಯಕ್ರಮ ಏನು ಮುಂದೆ ಇನ್ನೇನು ಪ್ರಾರ್ಥನಾ ಭಾವ ಒಂದಾಗ್ತಾರಷ್ಟೆ ಅಂದರೆ ನಮ್ಮ ಲೈನ್ ಕ್ಲಿಯರ್ ಆಗುತ್ತೆ ಅಂತ ಅರ್ಥ ಆಗಿಲ್ಲ ಗೊತ್ತು ಬಿಡಿ ನಿಮಗೆ ಯಾವಾಗ ಯಾವಾಗ ಏನೇನು ಅರ್ಥ ಆಗಲ್ಲ ಅಂತ ನಾನು ಮೊದಲೇ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ ನೀವು ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ತಗೋಬೇಡಿ ಸರಿನಾ ಥ್ಯಾಂಕ್ಸ್ ಆಮೇಲೆ ಇನ್ನೊಂದು ವಿಷಯ ನಿಮಗೋಸ್ಕರ ಒಂದು ಗಂಡು ರೆಡಿ ಆಗ್ತಾ ಇದೆ ನೀವು ಹೂವ ನೀ ತಕ್ಷಣ ನಿಮ್ಮ ಮುಂದೆ ಕರ್ಕೊಂಡ್ಬಂದು ನಿಲ್ಲಿಸ್ಬಿಡ್ತೀನಿ ನೀ ಚಿಂತನ ಅವರೇ ನೀವು ಇಷ್ಟೊಂದು ಫಾಸ್ಟು ಅಂತ ಆಂಜನೇಯ ನಾನಿಗೂ ಗೊತ್ತಿರಲಿಲ್ಲ ರೀ ನನಗೆ ನಾನೇನ್ರಿ ಮಾಡಿದೆ ಏನು ಮಾಡಿದ್ರ ಅಲ್ಲ ನೀವು ಹೂ ಅಂದಿದ ತಕ್ಷಣ ಹುಡುಗನ ಕರ್ಕೊಂಡ್ಬರ್ತೀನಿ ಅಂತ ನಾನು ಹೇಳಿದೆ ಹಾಗಂತ ಈಗಲೇ ಹೂವನ್ನು ಬಿಡದ ಬೈ ಮಿಸ್ಟೇಕ್ ಅಶ್ವಿನಿ ದೇವತೆಗಳು ಕೇಳಿಸ್ಕೊಂಡು ಅಸ್ತು ಅಂದ್ಬಿಟ್ರೆ ಏನ್ರಿ ಮಾಡ್ತೀರಾ ಅಂಥದ್ದು ಏನಾಯ್ತು ಇವಾಗ ಈಗೇನಾಗಿಲ್ಲ ಮುಂದೆ ಆಗ್ಬೋದು ಅಂತ ಮಾಡಿಬಿಟ್ರಿ ಕಣ್ರಿ ಚಿಂತನ ಅವರೇ ನೀವು ಹೂ ಅಂದಿದ ತಕ್ಷಣ ಎದುರುಗಡೆ ಯಾವ ಗಂಡಿರತ್ತೋ ಅದೇ ಗಂಡನ ಮದುವೆ ಆಗಬೇಕಾಗತ್ತೆ ಮುಂದೆ ಏನು ಗತಿ ಹೇಗೆ ನಿಮ್ಮ ಜೀವನ ಹೂವನ್ನಕ್ಕೆ ಯಾಕ್ರಿ ಅಷ್ಟೊಂದು ಅರ್ಜೆಂಟ್ ಮಾಡಬೇಕಾಗಿತ್ತು ಅಯ್ಯೋ ನಿಮ್ಮ ಜೊತೆ ಮಾತಾಡ್ತಾ ಕೂತ್ರೆ ಆಗಲ್ಲ ಮನೇಲಿ ಅಪ್ಪ ಕಾಯ್ತಿದ್ದಾರೆ ನಾನು ಹೊರಡ್ತೀನಿ ಹೋಗಿ ಹೋಗಿ ಕೆಲವು ವಿಷಯ ಹೇಳದೇ ಇದ್ರೆ ಚಂದ ಕೆಲವು ವಿಷಯ ಕೇಳದೇ ಇದ್ರೆ ಚಂದ ನೀವೇನು ಹೇಳಬೇಡಿ ನನಗೆ ಎಲ್ಲ ಅರ್ಥ ಆಗತ್ತೆ ಅಂಜನೇಯ ನೋಡ್ತಿದ್ಯಾ ಇಷ್ಟೊತ್ತಿಗಾಗಲೇ ಪ್ರಾರ್ಥನಾ ಬರಬೇಕಿತ್ತಲ್ವಾ ಸಂಜಯ್
ಇನ್ನ ಅರ್ಧ ಗಂಟೆಯಲ್ಲಿ ಸಮರ್ಥು ಬರೋ ಹೊತ್ತಾಗುತ್ತೆ. ಬಂದ್ಲು ಅನ್ಸುತ್ತೆ. ಸಮರ್ಥ್ ಇಷ್ಟು ಬೇಗ ಬಂದ್ಬಿಟ್ಯಾ? ಹೆಂಡತಿ ಬರ್ತಾಳೆ ಅಂತ ಇರೋ ಕೆಲಸ ಎಲ್ಲ ಬಿಟ್ಟು ಬಂದಿದ್ದಾನೆ. ಇಡಿಯಟ್. ಡ್ಯಾಡ್ ಪ್ರಾರ್ಥನಾ ಬರ್ತಿದ್ದಾಳ? ಯಾಕೋ ನಿನಗೆ ಗೊತ್ತಿಲ್ವಾ? ಇಲ್ಲಮ್ಮ. ಸುಳ್ಳು ಹೇಳಬೇಡ ಮಗ್ನೆ. ನಿಜವಾಗ್ಲೂ ಇಲ್ಲಮ್ಮ. ಮೋಸ್ಟ್ಲಿ ನಂಗೆ ಸರ್ಪ್ರೈಸ್ ಆಗಲಿ ಅಂತ ನನಗೆ ಹೇಳಲಿಲ್ಲ ಅನ್ಸುತ್ತೆ. ಯಾವಾಗಲೂ ನಾನು ಅವಳಿಗೆ ಸರ್ಪ್ರೈಸ್ ಕೊಡ್ತೀನಲ್ಲ, ಅದಕ್ಕೆ ಈ ಸಲ ನನಗೆ ಅವಳು ಕೊಡ್ತಿದ್ದಾಳೆ. ಅದೇನಪ್ಪ ನಿನ್ನ ಪ್ರೀತಿ ನಿನಗೆ ಗೊತ್ತು, ಇನ್ನೇನು ಬಂದ್ಬಿಡ್ತಾಳೆ, ಹೇಗೂ ಬರ್ತಾಳಲ್ವಾ, ಅದೇನು ಸರ್ಪ್ರೈಸ್ ಕೊಡಬೇಕು ಅಂತಿದ್ಯೋ ಕೊಡು. ಸಂಜಯ್ ಒಂದು ಕಡೆ ಹೆಂಡತಿ ಬರ್ತಿದ್ದಾಳೆ ಅಂತ ಖುಷಿ ಪಡ್ತಿದ್ದಾನೆ, ಇನ್ನೊಂದು ಕಡೆ ಅವಳು ಬರೋದನ್ನ ಹೇಳೇ ಇಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾನೆ. ಎಲ್ಲನೂ ಒಬ್ಬನೇ ಅನುಭವಿಸ್ತಾ ಇದ್ದಾನೆ. ನಮ್ಮ ಹತ್ರನೂ ಶೇರ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ಅವನಿಗೆ. ಎಸ್ ಸಂಧ್ಯಾ, ತಪ್ಪು ಮಾಡಿಬಿಟ್ರಿ. ಅವನಿಗೆ ಮನಸ್ಸು ಬಿಚ್ಚಿ ಮಾತಾಡೋದಕ್ಕೆ ಅವಕಾಶನೇ ಕೊಡಲಿಲ್ಲ ನಾವು. ಅವನ ಫೀಲಿಂಗ್ಸ್ ಎಲ್ಲ ಒಳಗೆ ಇರೋ ಹಾಕಿ ಮಾಡೋದು. ಈಗ ನಮ್ಮ ಹತ್ರ ಶೇರ್ ಮಾಡ್ಕೊಂಡ್ರೆ ಮಾಡ್ಕೊತಾನ? ಪಾಪ, ಖುಷಿಯಾದರೂ ಬೇಜಾರಾದರೂ ಹೇಳ್ಕೊಳಕ್ಕೆ ಯಾರೂ ಇಲ್ಲ ಅನ್ಸ್ಬಿಟ್ಟಿದೆ ಅವನಿಗೆ. ಒಂದು ನಿಮಿಷ ಸಂಜಯ್, ಅವನೆಷ್ಟು ಫೀಲ್ ಮಾಡ್ಕೋತಿದ್ದಾನೋ ಏನು, ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಪ್ಲೀಸ್ ಸಂಜಯ್, ಡು ನಾಟ್ ಡಿಸ್ಟರ್ಬ್ ಹಿಮ್. ಇಷ್ಟು ವರ್ಷ ಅವನು ಒಬ್ಬನಿಗೆ ಇರೋದಕ್ಕೆ ಅಭ್ಯಾಸ ಮಾಡಿಸಿ ಈಗ ಪ್ರತಿಯೊಂದನ್ನು ಕೇಳ್ಕೊಂಡೋದ್ರೆ ಅವನಿಗೆ ಇರಿಟೇಟ್ ಆಗೋದಿಲ್ವಾ? ಪ್ಲೀಸ್ ಲಿವ್ ಹಿಮ್ ಅಲೋನ್. ಹೇಗಿದ್ರು ಅವನ ಹೆಂಡತಿ ಬರ್ತಾ ಇದ್ದಾಳಲ್ಲ, ಎಲ್ಲ ಸರಿ ಹೋಗುತ್ತೆ. ಸರಿ ಹೋದರೆ ಸಾಕು ಸಂಜಯ್, ನಮ್ಮ ಮುಂದೆ ಏನೋ ಚೆನ್ನಾಗಿರ್ತಾರೆ. ಆದರೆ ಅವರಿಬ್ಬರೇ ಇದ್ದಾಗ ಅದೇನು ಮಾತಾಡ್ಕೋತಾರೋ, ಅದು ಹೇಗಿರ್ತಾರೋ ಏನೋ. ನೆನ್ನೆ ನೋಡಿದ್ರಲ್ಲ, ನಮ್ಮ ಮುಂದೆ ಫೋನಲ್ಲಿ ಮಾತಾಡ್ತಾ ಅದೆಷ್ಟು ಹೆಸಿಟೇಟ್ ಮಾಡ್ಕೋತಿದ್ದ ಅಂತ, ಮುಂದೆ ಹೇಗೋ ಏನೋ. ನೀನು ಹೀಗೆ ಮಾತಾಡ್ತಾ ಇದ್ರೆ ನನಗೇನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಹೇಗೂ ಪ್ರಾರ್ಥನೆ ಬರ್ತಾಳಲ್ಲ. ನನಗೂ ಅದೇ ಸಮಾಧಾನ. ನನ್ನ ಪ್ರಾರ್ಥನೆ ನಿಜವಾಗ್ಲೂ ಬರ್ತಿದ್ದಾಳೆ. ನಾನು ಬರಲಿಲ್ಲ ಅಂದಿದ್ರೆ ನಾನೇ ಹೋಗಿ ಕರ್ಕೊಂಬರ್ಬೇಕು ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ಇವಳು ಬರ್ತಿದ್ದಾಳೆ ಅಂದರೆ ಇವಳು ನಿಜವಾಗ್ಲೂ ನಾನು ಬೇಕು ಅಂತ ಆಯ್ತಲ್ವಾ. ಬಾ ಪ್ರಾರ್ಥನ, ನಿನ್ನ ಮನೆಗೆ ಬರ್ತಾ ಇದೆಯಾ? ಹಾಗೆ ನನ್ನ ಹತ್ರಕ್ಕೂ ಬಾ. ನಾನು ದೂರ ಆಗ್ತಿದ್ದೀನಿ ಅಂತ ಅನ್ಸೋಕೆ ಶುರು ಆಯ್ತಾ? ಹಾಗಾದರೆ ನಾನು ಇನ್ನಷ್ಟು ದೂರ ಹೋಗ್ತೀನಿ, ಆಗ ನೀನು ಮತ್ತಷ್ಟು ಹತ್ತಿರ ಬರ್ತೀಯ ಅಲ್ವಾ? ನಾನು ದೂರ ಹೋದಷ್ಟು ನೀನು ಹತ್ತಿರ ಆಗ್ತೀಯ ಅನ್ನೋದಾದರೆ ನಾನು ದೂರ ಆಗ್ತಾನೆ ಇರ್ತೀನಿ. ಕೊನೆಗೆ ನಾವಿಬ್ರು ದೂರ ಆಗಲೇಬಾರ್ದು, ಅಷ್ಟೇ ಹತ್ತಿರ ಆಗ್ಬಿಡೋಣ. ಬೇಗ ಬಾ ಪ್ರಾರ್ಥನ. ನೀವು ನೋಡ್ತಾ ಇದ್ದೀರಾ ಸುವರ್ಣ ಮಿಲನ 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 ಮಿಲನ. ಚಿಂತು ಪುಟಿ, ಪ್ರಾರ್ಥನಾ ಇಷ್ಟೊತ್ತಿಗೆ ತಲುಪಿರ್ತಾಳಲ್ವಾ? ಇಷ್ಟೊತ್ತಾದರೂ ಫೋನೇ ಬಂದಿಲ್ವಲ್ಲ. ಯೋಚನೆ ಮಾಡಬೇಡಪ್ಪ, ಅವ್ಳು ರೀಚ್ ಆಗಿದ ತಕ್ಷಣ ಅತ್ತೆ ಮಾವ ಫೋನ್ ಮಾಡೇ ಮಾಡ್ತಾರೆ. ಯಾಕೋ ತುಂಬ ಭಯ ಆಗ್ತಿದೆ ಕಣ, ಅವಳು ಒಬ್ಬಳೇ ಅಷ್ಟು ದೂರ, ರಾತ್ರಿ ಆಯ್ತಲ್ಲೋ. ಯಾಕಪ್ಪ ಭಯ ಪಡ್ತೀಯ, ಇದೇನು ಫಸ್ಟ್ ಟೈಮ್ ಅವಳು ಹೋಗ್ತಾ ಇರೋದು. ಇಲ್ಲಿ ಬಸ್ ಹತ್ತಿದ್ರೆ ಸೀದಾ ಹೋಗಿ ಬೆಂಗಳೂರಲ್ಲಿ ಇಳಿತಾಳೆ, ಅವಳು ಹುಷಾರಾಗೆ ಹೋಗ್ತಾಳೆ ಬಿಡು. ಹಾಗಲ್ವೋ, ಅಲ್ಲಿ ಬಸ್ ಸ್ಟ್ಯಾಂಡಿಂದ ಮನೆಗೆ ಹೇಗೆ ಹೋಗ್ತಾಳೆ? ಈ ಯೋಚನೆ ನನ್ನ ತಲೆಗೆ ಬರಲಿಲ್ಲ ನೋಡು, ಈಗ ಟೆನ್ಷನ್ ಆಗ್ತಾ ಇದೆ. ಅವಳು ಸಮರ್ಥಕ್ಕೆ ಫೋನ್ ಮಾಡ್ತಾಳಲ್ಲ, ಕರ್ಸ್ಕೊತಾಳಲ್ವಾ? ಅಪ್ಪ ಅವಳ
ಹತ್ರ ಮೊಬೈಲೇ ಇಲ್ವಲ್ಲ ಅಯ್ಯೋ ಹೌದಲ್ಲ ಪುಟಿ ಇದು ಯಾಕ ನನ್ನ ತಲೆಗೆ ಹೊಡೆದಿಲ್ಲ ಪಾಪ ದಾರಿಲಿ ಏನಾದರೂ ತೊಂದರೆ ಆಗಿದ್ರೆ ಛೇ ತಪ್ಪು ಮಾಡ್ಬಿಟ್ಟೆ ಅನ್ಸುತ್ತೆ ಅವಳು ಒಬ್ಬಳನ್ನೇ ಕಳಿಸಬಾರ್ದಿತ್ತು ನಾನು ಟೆನ್ಷನ್ ಮಾಡ್ಕೋಬೇಡಪ್ಪ ಏನು ಆಗಿರಲ್ಲ ಹಾಗಂತ ನಾನು ಸುಮ್ಮಿರಕ್ಕೂ ಆಗಲ್ಲಮ್ಮ ಹಾ ಸಮರ್ಥನ್ ಫೋನ್ ಮಾಡಿ ಈಗಲೇ ಹೇಳಿಬಿಡ್ತೀನಿ ಹೇಳಿ ಮವ ಸಮರ್ಥ ಒಂದು ಸಣ್ಣ ತಪ್ಪಾಗ್ಬಿಟ್ಟಿದೆಯಪ್ಪ ಏನಾಯ್ತು ಮವ ಪ್ರಾರ್ಥನಾ ಇದ್ದಕ್ಕಿದ್ದಾಗ ಬೆಂಗಳೂರು ಹೋಗಬೇಕು ಅಂತ ಹೊರಟಬಿಡಿದಾಳೆ ಅವಳ ಕೈಯಲ್ಲಿ ಮೊಬೈಲ್ ಫೋನ್ ಇಲ್ಲ ಬಸ್ ಸ್ಟ್ಯಾಂಡ್ ಇಂದ ಮನೆಗೆ ಹ್ಯಾಕ್ ಬರ್ತಾಳೋ ಏನೋ ಡೋಂಟ್ ವರಿ ಮವ ನಾನು ಹೋಗಿ ಕರ್ಕೊಂಡು ಬರ್ತೀನಿ ನೀವೇನು ಗಾಬರಿ ಆಗಬೇಡಿ ನನಗೆ ಆಗಲೇ ಹೊಳೆದಿದ್ರೆ ತಿಳಿಸ್ಬಿಡ್ತಿದೆ ಸಮರ್ಥ ಇಟ್ಸ್ ಓಕೆ ಮವ ಅವಳು ಹೊರಟಾಗ ಟೈಮ್ ಎಷ್ಟು ಆಗಿತ್ತು ಟೈಮ್ ಬಸ್ ಹೊರಡಬೇಕಾದ್ರೆ 11:30 12 ಗಂಟೆ ಆಗಿತ್ತಪ್ಪ ತೀರ್ಥಹಳ್ಳಿ ಬಿಡಬೇಕಾದ್ರೆ 12 ಗಂಟೆ ಆಗಿತ್ತಪ್ಪ ಅಂದ್ರೆ ಇಷ್ಟೊಕ್ಕೆ ಮೆಜೆಸ್ಟಿಕ್ ತಲುಪಿರ್ತಾಳೆ ಸರಿ ಮವ ನಾನು ಹೋಗಿ ನೋಡ್ತೀನಿ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅವಳು ಸಿಕ್ಕ ತಕ್ಷಣ ಅವಳ ಕೈಯಲ್ಲೇ ಫೋನ್ ಮಾಡಿಸ್ತೀನಿ ಹಾ ಅಷ್ಟು ಮಾಡಪ್ಪ ಪುಟ್ಟಿ ಮಾಡ್ಬಿಟ್ಟೆ ಅನ್ಸುತ್ತಮ್ಮ ಏನೋ ಮಾಡಕ್ಕೆ ಹೋಗ್ತೀನಿ ಅದಿನ್ನೇನೋ ಆಗುತ್ತೆ ಅವ್ರಿಗೇನು ತೊಂದರೆ ಆಗದಿದ್ರೆ ಅಷ್ಟೇ ಸಾಕು ಹಾಗೆಲ್ಲ ಏನೂ ಆಗಿರಲ್ಲಪ್ಪ ಭಾವ ಎಲ್ಲ ನೋಡ್ಕೋತಾರೆ ಹೂ ಕಣ ನನ್ನ ಅಳಿಯನ ಮೇಲೆ ನನಗೆ ನಂಬಿಕೆ ಇದೆ ಎಂಥ ಪರಿಸ್ಥಿತಿಲೂ ಅವಳನ್ನ ಬಿಡಲ್ಲ ಅವನಿರೋವರೆಗೂ ಅವಳಿಗೆ ಏನೂ ಆಗಲ್ಲ ಮನಸ್ಸಲ್ಲಿ ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡು ಮತ್ತ್ಯಾಕೆ ಡಿವೋರ್ಸ್ ಅಂತ ಹೋದ್ರೋ ಏನೋ ಇನ್ನೆಲ್ಲ ಮಾಡಿ ಡಿವೋರ್ಸು ಈಗಾಗಲೇ ಅವಳು ಸಮರ್ಥನಿಗೆ ಸೋಲ್ತಿದ್ದಾಳಲ್ಲ ಅದಕ್ಕೆ ಅಲ್ವಾ ಇಷ್ಟೆಲ್ಲ ರಂಪಾಟ ಮಾಡಿ ಇಲ್ಲಿಂದ ಹೊರಟಿದ್ದು ಈಗ ಅವರಿಬ್ರು ಸಿಗ್ತಾರೆ ಮಾತಾಡ್ಕೋತಾರೆ ಮನೆ ತಲುಪೋಷ್ಟರಲ್ಲಿ ಇಬ್ರು ಮನಸ್ಸು ಒಂದಾಗ್ಬಿಡುತ್ತೆ ಹೌದಪ್ಪ ಇನ್ನವರಿಬ್ರು ದೂರ ಆಗಕ್ಕೆ ಯಾವುದೇ ಕಾರಣನೂ ಇಲ್ಲ ಭಾವ ಪ್ರಾರ್ಥನಾನ ಎಷ್ಟೊಂದು ಪ್ರೀತಿಸ್ತಾರೆ ಪ್ರಾರ್ಥನಾ ಮನಸ್ಸಲ್ಲೂ ಭಾವದ ಮೇಲೆ ಪ್ರೀತಿ ಇದೆ ಅವ್ರು ಇನ್ನೊಂದು ಮದುವೆ ಆಗ್ತಾರೆ ಅಂತ ಹೇಳಿದ ತಕ್ಷಣ ಎಷ್ಟೆಲ್ಲ ರಂಪ ಮಾಡ್ಕೊಂಡು ಹೋದ್ಲು ಇನ್ನು ಭಾವನ ಬಿಡ್ತಾಳ ಇಲ್ಲ ಕಣ ಇನ್ ಯಾವುದೇ ಕಾರಣಕ್ಕೂ ಅವಳು ಅವಳ ಗಂಡನ ಬಿಡಲ್ಲ ಇವತ್ತೇ ಈ ಕ್ಷಣನೇ ನನ್ನ ಮಗಳು ಅಳಿಯ ಇಬ್ರು ಒಂದಾಗ್ತಾರೆ ಅಂತ ನನಗೆ ಅನಿಸ್ತಾ ಇದೆ ಅಷ್ಟಾದ್ರೆ ಸಾಕು ನೀವು ನೋಡ್ತಾ ಇದ್ದೀರಾ ಸುವರ್ಣ ಮಿಲನ 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 ಮಾಡೋದಕ್ಕೆ ಅದು ಹೇಗೆ ತಲೆ ಓಡುತ್ತೋ ಇವಳಿಗೆ ಇವಳು ಪ್ರಾರ್ಥನಾ ಅಲ್ಲ ಮಿಸ್ ಎಡವಟ್ಟು ಅಂತ ಹೆಸರು ಚೇಂಜ್ ಮಾಡ್ಬೇಕು ಇನ್ಮೇಲೆ ಪ್ರಾರ್ಥನಾ ನಡೀರಿ ಹೋಗೋಣ ಏನು ನಡೀರಿ ಹೋಗೋಣ ಇನ್ನು ಏನೇನು ಎಡ್ವರ್ಟ್ ಮಾಡಬೇಕು ಅಂದ್ಕೊಂಡಿದ್ಯಾ ಅಂತ ಎಲ್ಲ ಹೇಳ್ಬಿಡು ನಾನು ಮೊದಲೇ ಪ್ರಿಪೇರ್ ಆಗ್ತೀನಿ ನಾನೇನು ಮಾಡಿದೆ ಇವಾಗ ಎಡ್ವರ್ಟ್ ಮಾಡ್ತಾ ಇರೋದು ನೀವು ಈ ತರ ರೋಡಲ್ಲಿ ಕಾರ್ ನಿಲ್ಸಿದ್ರೆ ಬೇರೆಯವ್ರಿಗೆಲ್ಲ ತೊಂದರೆ ಆಗಲ್ವಾ ಗ್ರೇಟ್
ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತ ನಿಮಗೆ ಅನ್ಸುತ್ತಲ್ಲ? Like us on Facebook, follow us on Twitter and Google Plus, and watch us on YouTube.